ವರ್ಲ್ಡ್ ಕುಂದಾಪುರಿನ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆಗಳನ್ನು ಎದುರಿಸಿ ನಿಂತಾಗ ಮಾತ್ರ ಅದನ್ನು ಜೀವನ ಅಂತ ಕರೀತಾರೆ. ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಅದರ ಸೂತ್ರಗಳೇನು ಅಂತ ಬಹಳ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸ್ವಾಮಿ ವಿವೇಕಾನಂದರ ಜೀವನದ ಅದ್ಭುತ ಘಟನೆ ನಮ್ಮ ಜೀವನದ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ನಮಗೊಂದು ದಾರಿದೀಪ ಆಗ್ಬೋದು. ಒಮ್ಮೆ ನರೇಂದ್ರ ಕಾಶಿಪಟ್ಟಣಕ್ಕೆ ಹೋಗಬೇಕಾದ್ರೆ ರಸ್ತೆಯ ತುಂಬೆಲ್ಲ ತುಂಬಿದ್ದುವು ಅತ್ಯಂತ ಕ್ರೂರವಾದ ಕೋತಿಗಳು. ನರೇಂದ್ರನನ್ನು ನೋಡಿದ್ವು. ಒಂದು ಕೋತಿ ನರೇಂದ್ರನ ಅಟ್ಟಿಸ್ಕೊಂಡು ಬಂತು. ನರೇಂದ್ರ ಓಡದ. ಓಡಿದ್ದನ್ನು ಗಮನಿಸಿದಂತಹ ಉಳಿದ ಕೋತಿಗಳು ಕೂಡ ಸ್ವಾಮಿ ವಿವೇಕಾನಂದರನ್ನು ಅಟ್ಟಿಸ್ಕೊಂಡು ಬಂದು ಪುಟ್ಟ ಬಾಲಕನಾಗಿದ್ದ ಸ್ವಾಮೀಜಿ ಭಯಭೀತರಾದರು. ಓಡೋದಕ್ಕೆ ಶುರು ಮಾಡಿದರು. ಓಡಿದ್ರು ಓಡಿದ್ರು. ದೂರದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ನಿಲ್ಲು ನರೇಂದ್ರ, ಹೆದರಬೇಡ, ತಿರುಗಿ ಆ ಕೋತಿಗಳನ್ನು ನೋಡು ಅಂತ ಹೇಳಿ ಕೂಗಿ ಹೇಳಿದರು. ನರೇಂದ್ರ ಹಿಂದೆ ತಿರುಗಿ ಆ ಕೋತಿಗಳನ್ನು ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡಿದ. ಕೋತಿಗಳು ಕೂಡ ಸ್ವಾಮಿ ವಿವೇಕಾನಂದರನ್ನು ನೋಡಿದು. ಇಬ್ಬರ ನಡುವೆ ಒಂದು ದೃಷ್ಟಿಮಿಲನ ಆಯಿತು. ಸ್ವಲ್ಪ ಹೊತ್ತಾದ ಮೇಲೆ ನಿಧಾನವಾಗಿ ಒಂದೊಂದೇ ಕೋತಿಗಳು ಚದರಿ ಹೋದವು. ಈ ಘಟನೆಯನ್ನು ಸ್ವಾಮಿ ವಿವೇಕಾನಂದರು ಅನೇಕ ಬಾರಿ ಉಲ್ಲೇಖ ಮಾಡ್ತಾರೆ. ನನ್ನ ಜೀವನದಲ್ಲಿ ನಾನು ಕಲಿತಂಥ ಅತ್ಯಂತ ದೊಡ್ಡ ಪಾಠ ಇದು. ಸಮಸ್ಯೆಗಳು, ಅಪಾಯಗಳು ಬಂದಾಗ ಅದನ್ನು ದೃಢವಾಗಿ ನಿಂತುಕೊಂಡು ಎದುರಿಸಬೇಕೇ ಹೊರತು ಹೇಡಿ ರೀತಿ ಓಡಿ ಹೋಗಬಾರದು. ಆಗ ಸಮಸ್ಯೆಗಳು ಕರಗಿ ಹೋಗೋದಿಲ್ಲ, ಬದಲಾಗಿ ನಿವಾರಣೆಯ ಮಾರ್ಗ ಸರಳವಾಗುತ್ತೆ ಅಂತ ಹೇಳ್ತಾರೆ. ಮಾತು ಮುಂದುವರಿಸಿ ಇನ್ನೊಂದು ಅದ್ಭುತ ಸಂದೇಶವನ್ನು ಕೊಡ್ತಾರೆ. ಧೈರ್ಯ ಅಂತಂದರೆ ಹೆದರಿಕೆ ಇಲ್ಲದೇ ಇರೋದಲ್ಲ, ಹೆದರಿಕೆಯನ್ನು ದಾಟಿ ನಿಲ್ಲೋದು ಅಂತ ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತ ಸಂದೇಶವನ್ನು ಜೀವನದ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೊಡ್ತಾರೆ. ಇದು ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಚಿಕ್ಕ ಘಟನೆಯ ಸಾರವನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇನ್ನೂ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.